subscribe now and press the bell icon. Never miss an update. ಪಾಲ್ಕಿ ಚಂದ ಹಾಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮಲ್ಟಿ ಲೆಂಟಿಲ್ ದೋಸಾ ಅಕ್ಕಿ ಇಲ್ಲದೆ ಗೋಧಿ ಹಾಕಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ಆರ್ಗ್ಯಾನಿಕ್ ಗೋಧಿ ತುಂಡುಗಳು ಅರ್ಧ ಕಪ್ಪು ಬೌಲ್ಗೆ ಹಾಕ್ಕೊಳ್ಳಿ. 2 ಟೇಬಲ್ ಸ್ಪೂನು ತೊಗರಿಬೇಳೆ ಹಾಕ್ಕೊಳ್ಳಿ. 2 ಟೇಬಲ್ ಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ಳಿ. ಮತ್ತು 2 ಟೇಬಲ್ ಸ್ಪೂನು ಮೂಂಗ್ ಹೆಸರು ಕಾಳು ಹಾಕ್ಕೊಳ್ಳಿ. ಮತ್ತು 2 ಟೇಬಲ್ ಸ್ಪೂನು ಕಡಲೆಬೇಳೆ ಹಾಕ್ಕೊಳ್ಳಿ. ಎಲ್ಲನೂ ಒಟ್ಟಿಗೆ ಬೌಲಲ್ಲಿ ಹಾಕಿದಿರಲ್ಲ, ನೀರು ಹಾಕ್ಕೊಂಡು 2-3 ಸತಿ ವಾಶ್ ಮಾಡಿಬಿಟ್ಟು ಅದನ್ನು 6 ಗಂಟೆ ಕಾಲ ನೆನೆಸಿಡಿ. 6 ಗಂಟೆ ಕಾಲ ಆದಮೇಲೆ ನೀರೆಲ್ಲ ಬಸಿದ್ಬಿಟ್ಟು ಒಂದು ಸತಿ ಅರ್ಧ ಮಾಡಿ ಮಿಕ್ಸಿಗೆ ಹಾಕಿ, ಮತ್ತು ಇನ್ನೊಂದು ಸತಿ ಅರ್ಧ ಹಾಕಿ, ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಮುಚ್ಚಳ ಮುಚ್ಚಿಬಿಟ್ಟು ಅಲ್ಲಿ ಹಾಕಿದ ಸ್ವಲ್ಪನೇ ನೀರು ಸಾಕು, ತುಂಬ ತೆಳು ಅಲ್ಲ, ದಪ್ಪ ಹಿಟ್ಟು ಮಾಡ್ಕೊಳ್ಳಿ. ಇನ್ನು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಚೂರು ನೀರು ಹಾಕಿ ಮಿಕ್ಸ್ ಮಾಡ್ಬೋದು ಅಷ್ಟೇ. ಹಾಂ, ಮತ್ತು 1 ಟೀಸ್ಪೂನು ಗಾರ್ಲಿಕ್ ಪೇಸ್ಟ್ ಹಾಕಿ, 1 ಟೀಸ್ಪೂನು ಸೋಂಪು ಕಾಳು ಹಾಕಿ, ಫೆನಲ್ ಸೀಡ್ಸ್. ಮತ್ತು 1 ಟೀಸ್ಪೂನು ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕಿ, ಚೆನ್ನಾಗಿ ಕಂಬೈನ್ ಮಾಡಿ ಅದನ್ನ, ಒಂದು ಮಿಕ್ಸ್ ಚೆನ್ನಾಗಿ ಕೊಡಿ. ಈಗ ಅದಕ್ಕೆ ಅರಿಶಿನ ಪುಡಿ ಹಾಕ್ಕೊಳ್ಳಿ, 1/5 ಟೀಸ್ಪೂನು. ಈ ಮಿಕ್ಸಲ್ಲಿ ನಿಮಗೆ 5 ದೋಸೆ ಆಗುತ್ತೆ. ಓಕೆ, ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಈಗ ಆ್ಯಸ್ ಯೂಶ್ವಲ್ ದೋಸೆ ಕಾವಲಿ ಕಾದಿದೆ, ಅದಕ್ಕೆ ಎಣ್ಣೆ ಹಚ್ಚಿದ್ದೀನಿ. ಅದನ್ನು ಡ್ಯಾಂಪ್ ಟಿಶ್ಯೂ ಪೇಪರಿಂದ ಉಜ್ಜಿಕೊಳ್ಳಿ ಫಸ್ಟ್, ಇಲ್ದ್ರೆ ನಿಮ್ಗೆ ದೋಸೆ ಹಾಕೋಕ್ಕೆ ಬರಲ್ಲ. ಹಾಂ, ಒಂದೇ ಒಂದು ಸೌಟ್ ಹಾಕಿಬಿಟ್ಟು ನಿಮ್ಗೆ ಎಷ್ಟು ಸಾಧಾರಣ ಎಷ್ಟು ದಪ್ಪನೋ ತೆಳುನೋ, ಎಷ್ಟು ದಪ್ಪ ಆಗುತ್ತೋ ಎಷ್ಟು ತೆಳು ಆಗುತ್ತೋ ಅಷ್ಟು ತೆಳು ಹಾಕ್ಕೊಳ್ಳಿ. ತುಂಬ ತೆಳು ಬರಲ್ಲ, ಇದು ಬೇಳೆದಲ್ವಾ, ತುಂಬ ತೆಳು ಡೆಫಿನೆಟ್ಲಿ ಬರಲ್ಲ. ಅಂದರೆ ತೆಳು ಮಾಡ್ಕೋಬೇಕಿಟ್ಟು ಬರುತ್ತೆ, ಬಟ್ ಅದಲ್ಲ ಇದ್ರದ್ದು ಥೀಮು. ಈಗ ಇದನ್ನು ಕವರ್ ಆ್ಯಂಡ್ ಕುಕ್ ಮಾಡಿಬಿಟ್ಟು 2-3 ನಿಮಿಷ ತನಕ ಲೋ ಮೀಡಿಯಮ್ ಫ್ಲೇಮಲ್ಲಿ ಹಾಕಿ. ಇವಾಗ ನೋಡಿ, ದೋಸೆ ಕುಕ್ಕಾಗಿದೆ ನೋಡಿದ್ರ, ಎಲ್ಲ ಮಾಯಿಶ್ಚರ್ ಅದ್ರ ಮೇಲೆ ಹಾಕ್ಕೊಂಬಿಡಿ. ಈಗ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ, ಎಲ್ಲ ಕಡೆಯೂ ಎಣ್ಣೆ ಹಾಕ್ಕೊಳ್ಳಿ. ಸ್ಪ್ಯಾಟುಲಾಯಿಂದ ಒಂದು ಸತಿ ಎಲ್ಲ ಕಡೆ ಪ್ರೆಸ್ ಮಾಡ್ಕೊಳ್ಳಿ, ಸ್ಪ್ರೆಡ್ ಆಗುತ್ತೆ. ಕುಕ್ ಆಗದೆ ಇರೋ ಕಡೆ ಕುಕ್ ಆಗುತ್ತೆ. ಇವಾಗ ಲೂಸನ್ ಮಾಡ್ಕೊಳ್ಳಿ ದೋಸೆನ, ಮತ್ತು ಫ್ಲಿಪ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಕುಕ್ಕಾಗಿ ಬಂದಿದೆ ನೋಡಿ, ಬ್ಯಾಕ್ ಸೈಡ್. ಹೌದಾ, ಅಂದರೆ ಲೋ ಮೀಡಿಯಮ್ ಇಟ್ಟರೆ ಮಾತ್ರ ಚೆನ್ನಾಗಿ ಕುಕ್ಕಾಗುತ್ತೆ, ಇಲ್ಲದಿದ್ದರೆ ಸೀದೋಗ್ಬಿಡುತ್ತೆ. ಈಗ ಮತ್ತೆ ಎಣ್ಣೆ ಹಾಕ್ಕೊಳ್ಳಿ ಒಂಚೂರು, ಈ ಕಡೆ ಆ ಕಡೆ ಮಧ್ಯೆ ಎಲ್ಲ ಚೂರು ಹಾಕ್ಕೊಳ್ಳಿ, ಸಾಕಾಗುತ್ತೆ. ಮತ್ತು ಸ್ಪ್ಯಾಟುಲಾಯಿಂದ ಎಲ್ಲ ಕಡೆ ಪ್ರೆಸ್ ಮಾಡ್ಕೊಳ್ಳಿ. ಈಗ ನೋಡಿ, ಆಗಿದೆ ಮೋಸ್ಟ್ಲಿ 2-3 ಮಿನಿಟ್ಸ್ ಆಯ್ತಲ್ಲ, ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇವಾಗ. ಮತ್ತು ಅದನ್ನು ಇವಾಗ ತೆಗೆದುಬಿಟ್ಟು ಲೂಸನ್ ಮಾಡಿಕೊಂಡು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ. ಈಗ ನಿಮಗೆ ಯಮಿ ಮಲ್ಟಿ ಲೆಂಟಿಲ್ ದೋಸಾ ವಿತ್ ಗಾರ್ಲಿಕ್ ರೆಡಿ ಆಯಿತು. ಓಕೆ ನೋಡಿ, ಇದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇದನ್ನು ಚಟ್ನಿ ಜೊತೆ ಎಂಜಾಯ್ ಮಾಡ್ಬೋದು. ಇದು ಹಿಟ್ಟಿಗೆ ನಾನು ಆನಿಯನ್ ವರ್ಷನ್ ನಿಮಗೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಈಗ ನೋಡಿ, 1/2 ಹಿಟ್ಟು ತೋರಿಸ್ತಾ ಇದ್ದೀನಿ. ಅದಕ್ಕೆ ಸಾಲ್ಟ್ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು 1/5 ಟೀಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ಳಿ. 1/2 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ. 2/3 ಕಪ್ಪು ಸಪೂರ ಕಟ್ ಮಾಡಿರೋವಂಥ ಆನಿಯನ್ ಹಾಕ್ಕೊಳ್ಳಿ, ನೀರುಳ್ಳಿ. ಹಾಗೆ 1 ಟೀಸ್ಪೂನು ಗ್ರೀನ್ ಚಿಲ್ಲಿ ಜಿಂಜರ್ ಪೇಸ್ಟ್ ಹಾಕ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಎಳ್ತು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ಕೊತ್ತಂಬರಿ ಸೊಪ್ಪು ಚಾಪ್ ಮಾಡಿರೋದು ಸಪೂರ ಕಟ್ ಮಾಡಿರೋದು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದು ತುಂಬ ರುಚಿ ಕೊಡುತ್ತೆ ಮಾತ್ರ, ಅದರಿಂದ ಒಂದು ಒಳ್ಳೆ ಮಿಕ್ಸ್ ಕೊಡಿ. ಇದರಲ್ಲೂ ಅಷ್ಟೇ 5 ದೋಸೆ ಆಗುತ್ತೆ. ಈ ದೊಡ್ಡ ಈ ಮಿಕ್ಸ್ ಇದೆಯಲ್ಲ, ಹೋಲ್ ಮಿಕ್ಸ್, ಇದರಲ್ಲಿ 10, ಈ ಕಡೆ 5 ಆ ಕಡೆ 5, 10 ದೋಸೆ ಆಗುತ್ತೆ. ಈಗ ಆ್ಯಸ್ ಯೂಶ್ವಲ್ ತವಾ ಇದು ಮಾಡಿ ಬಿಸಿ ಮಾಡಿಟ್ಟಿದ್ದೀನಿ. ನೀರು ಹಾಕ್ಕೊಂಡು ಅದಕ್ಕೆ ಟಿಶ್ಯೂ ಪೇಪರಿಂದ ಇದು ಮಾಡಿಕೊಂಡು ಒಂದೇ ಒಂದು ಸೌಟು ಮಿಕ್ಸ್ ಹಾಕ್ಕೊಂಡು ಚೆನ್ನಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಳುವಾಗಿ ಸ್ಪ್ರೆಡ್ ಮಾಡಿ. ತುಂಬ ತೆಳು ಬರಲ್ಲ ಇದು. ಕವರ್ ಆ್ಯಂಡ್ ಕುಕ್ ಮಾಡಿ 2 ನಿಮಿಷ ತನಕ, ಮೀಡಿಯಮ್ ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇವಾಗ ನೋಡಿ, ದೋಸೆ ಕುಕ್ ಆಯ್ತು. ಹೌದಾ, ಈಗ ಅದಕ್ಕೆ ನೀವು ಎಲ್ಲ ಕಡೆಯೂ ಆಯಿಲ್ ಹಾಕ್ಕೊಳ್ಳಿ. ಸ್ಪ್ಯಾಟುಲಾದಿಂದ ಎಲ್ಲ ಕಡೆಯೂ ಪ್ರೆಸ್ ಮಾಡ್ಕೊಳ್ಳಿ. ಮತ್ತು ಆಯಿಲ್ ಎಲ್ಲ ಈ ಕಡೆ ಆ ಕಡೆ ಎಲ್ಲ ಸ್ಪ್ರೆಡ್ ಆಗದೆ ಇದ್ದರೆ ಮಧ್ಯದಲ್ಲೇ ಇದ್ದರೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಲೂಸನ್ ಮಾಡಿ ಫ್ಲಿಪ್ ಮಾಡಿ ಮತ್ತೆ ಎಣ್ಣೆ ಹಾಕ್ಕೊಳ್ಳಿ. ಎಲ್ಲ ಲೋ ಮೀಡಿಯಮ್ ಫ್ಲೇಮಲ್ಲಿ ಇಡಿ, ಇಲ್ಲದಿದ್ರೆ ಸೀದೋಗ್ಬಿಡುತ್ತೆ ದೋಸೆ ಎಲ್ಲ. ಮತ್ತು ಪ್ರೆಸ್ ಮಾಡಿ ಎಲ್ಲ ಕಡೆ ಕುಕ್ ಆಗೋಕ್ಕೆ. ಕುಕ್ ಆಗದೆ ಇರೋ ಕಡೆ ಎಲ್ಲ ನೀವು ಪ್ರೆಸ್ ಮಾಡಿದಾಗ ಕುಕ್ ಆಗಿಬಿಡುತ್ತೆ, ಇದೇನು ದೊಡ್ಡ ಇದಲ್ಲ. ಲೂಸನ್ ಮಾಡಿಬಿಟ್ಟು ಇವಾಗ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ.
ಚಟ್ನಿ ಜೊತೆ ಎಂಜಾಯ್ ಮಾಡ್ಬೋದು. ಇದು ಎಮ್ಮಿ ದೋಸೆ ರೆಡಿ ಆಯ್ತು ನಿಮಗೆ. ಆನಿಯನ್ ವರ್ಷನ್ದು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತಾರೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬೈ.